ವೀಕ್ಷಕರೇ, ಎಲ್ರು ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಭಾವಿಸ್ತಾ, ಮತ್ತ ಇದ್ದೀರಪ್ಪ ಇದು ಇವತ್ತ ದೊಡ್ಡರಂಗಜಿ ಹಿಂಗೆ ಹೂಗುಚ್ಚ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇವತ್ತು ನಮ್ಮ ಚಾನಲ್ನ ಚಂದಾದಾರರು ಮತ್ತೆ ನಮ್ಮ ಚಾನಲ್ಗೆ ತುಂಬಾನೇ ಸಪೋರ್ಟ್ ಮಾಡುವಂತಹ ಮತ್ತೆ ನಮ್ಮ ಎಲ್ಲ ವಿಡಿಯೋಗೂ ಕೂಡ ವಿಡಿಯೋ ಬಿಟ್ಟ ತಕ್ಷಣನೇ ಇಮಿಡಿಯೇಟ್ ಆಗಿ ಕಮೆಂಟ್ಸ್ ಮಾಡಿ ಚೆನ್ನಾಗಿದೆ ಅಂದ್ಬಿಟ್ಟು ನಮಗೆ ಇನ್ನು ಪ್ರೋತ್ಸಾಹ ನೀಡುವಂತಹ ವೇದಾಂಬ ಅವರ ಮಗ ಮತ್ತೆ ಸೊಸೆಯ ವೆಡ್ಡಿಂಗ್ ಆನಿವರ್ಸರಿ ಅವರು ಕಮೆಂಟ್ಸ್ ಮಾಡಿದ್ರು. ದೊಡ್ಡರಂಗಜ್ಜಿ, ನೀನು ತಪ್ಪದೆ ವಿಶ್ ಮಾಡಬೇಕು. ನೀವು ವಿಶ್ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ, ನೀವು ವಿಶ್ ಮಾಡಿಲ್ಲ ಅಂದ್ರೆ ನಮ್ಗೆ ಬೇಜಾರಾಗುತ್ತೆ. ವಿಡಿಯೋ ಮಾಡಿದ್ವಿ, ವಿಶ್ ಮಾಡಿದ್ವಿ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿದ್ರು. ನಮ್ಮ ಚಾನಲ್ಗೆ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡ್ಬೇಕಾದ್ರೆ, ನಾವೊಂದು ವಿಡಿಯೋ ಮಾಡಿದ್ರೆ ಅವ್ರಿಗೆ ವಿಶ್ ಮಾಡಿದ್ರೆ ನಾವೇನು ಕಳ್ಕೊಳಲ್ಲ. ಅದಕ್ಕೋಸ್ಕರ ಅವ್ರಿಗೆ ಖುಷಿ ಆಗುತ್ತಿರೋದಾದ್ರೆ ವಿಡಿಯೋ ಮಾಡೋದನ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ವೇದಾಂಬ ಅವರ ಮಗನ ಹೆಸರು ಚಂದನ್ ಮತ್ತೆ ಸೊಸೆಯ ಹೆಸರು ಕೃತಿಕಾ. ಚಂದನ್ ಮತ್ತೆ ಕೃತಿಕಾ, ನಿಮ್ಮಿಬ್ಬರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮತ್ತೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಪ್ರೇ ಮಾಡ್ತೀನಿ. ನಿಮಗೆ ಹಿಂಗೆ ಸುಖವಾಗಿ ಸಂತೋಷವಾಗಿ ನೂರು ಕಾಲ ಸುಖವಾಗಿ ಬಾಳಿ. ಮತ್ತೆ ವಿಡಿಯೋ ನೋಡ್ತಾ ಇರೋ ನೀವು ವೀಕ್ಷಕರಿಗೆ ಹೇಳೋದಿಷ್ಟೇ, ನೀವು ಯಾರಿಗಾರು ವಿಶ್ ಮಾಡಬೇಕು ಅಂದರೆ, ಯಾವ್ದಾದ್ರು ಬರ್ತಡೇ ಆನಿವರ್ಸರಿ ಈ ಥರ ಅದಕ್ಕಾರು ವಿಶ್ ಮಾಡಬೇಕು ಅಂದರೆ, ನೀವು ಮುಂಚಿತವಾಗಿ ನಮಗೆ ಕಮೆಂಟ್ಸ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ. ಯಾಕಂದರೆ ಒಬ್ರಿಗೆ ಮಾಡಿ ಒಬ್ರಿಗೆ ಮಾಡ್ದಂಗೆ ಇರಬಾರ್ದು, ಎಲ್ಲರಿಗೂ ಕೂಡ ವಿಶ್ ಮಾಡ್ತೀನಿ. ಇನ್ಮೇಲೆ ಯಾರಿಗಾರು ಮಾಡಬೇಕು ಅಂದರೆ ಮುಂಚಿತವಾಗಿ ಕಮೆಂಟ್ಸ್ ಮಾಡಿ. ಒನ್ಸ್ ಅಗೈನ್, ಚಂದನ್ ಮತ್ತು ಕೃತಿಕಾ ಇಬ್ಬರಿಗೂ ಕೂಡ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ.